ನಮಸ್ಕಾರ 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 ನಾನು ನಿಮ್ಮನೆ ಊಟದ ಚಂದ್ರ ಬೆಳ್ಳುಳ್ಳಿ ಕಬಾಬ್ ನಿದ್ದೇಲಿ ಎದ್ರು ಬೆಳ್ಳುಳ್ಳಿ ಕಬಾಬ್ ದಿನ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಎಲ್ಲಿ ಕನ್ಸನ್ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ ಅಂತ ಇದಾರೆ ಎಲ್ಲಿ ನೋಡಿದ್ರು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಇದು ಯಾವ್ದು ಐಡಿಯಾ ಬಂದಿದ್ದಲ್ಲ ಯಾವ್ದು ಅಲ್ಲ ಏಪ್ಕುಮಾರ್ ರಾಹುಲ್ ಅಯ್ ಅದ ರುಬ್ಬೋ ಏ ಮಿಕ್ಸಿಗಾಕೋ ಹಾಕೋ ಅಲ್ಲಾಡ್ಸು ಇಲ್ಲಿ ನಿದ್ದೆ ಮಾಡ್ತಾ ಇದ್ರು ಬೆಳ್ಳುಳ್ಳಿ ಕಬಾಬ್ ಅಂತಾರೆ ನಾವ್ ಯಾವ್ದೋ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿದಿಕ್ ಇದೆಲ್ಲ ಆಗ್ತಾ ಇದೆ ಆಮೇಲೆ ನನಗೆ ಒಂದು ಮೂವತ್ತೇಳು ವರ್ಷದಿಂದ ನನಗಂತ ಕಸ್ಟಮರ್ಸ್ ಇದ್ದಾರೆ ಈ ಬೆಳ್ಳುಳ್ಳಿ ಕಬಾಬ್ಗೆ ರೆಸಿಪಿ ರಾಜ ನಾನೇ ರಾಹುಲ ಬಗ್ಗೆ ಏನ್ ಹೇಳ್ತೀರಾ ರಾಹುಲ ಆ ರಾಹುಲ್ ಅಂತ ಅವತ್ ಬಂದ್ ಟೈಮ್ ಎಲ್ಪ್ ಆದ ಸ್ವಲ್ಪ ಬಂದಾಗಲ್ಲ ರಾಹುಲ್ ರಾಹುಲ ರಾಹುಲ್ ಅಂತ ಇದೀರಾ ರಾಹುಲ್ ಆ ರಾಹುಲ್ ಅಂತ ಡ್ಯಾನ್ಸ್ ಆಡ್ತಾವ್ರೆ ಫೋಟೋ ಸೆಲ್ಫಿ ಅಂತಾರೆ ರಾಹುಲ್ ಕಿಚನ್ ಅಂತಾನೆ ಮಾಡ್ಲಿ ಬೇಜಾರಿಲ್ಲ ಬೇಜಾರಿಲ್ಲ ಹೋಗಿ ಈ ರೆಸಿಪಿ ಹೇಳ್ಬಾರ್ದು ಸ್ವಲ್ಪ ಜೋರಾಗಿ ಹಾಕೋಲ್ಲ ಬಿಡು ರಾಹುಲ್ ನಾನ್ ದುಡಿದ್ರೆ ಹತ್ತು ಪರ್ಸೆಂಟ್ ಭಾಗ ಬಂದಿದ್ ಲಾಭದಲ್ಲಿ ಕೊಟ್ಟೆ ಕೊಡ್ತೀನಿ ನಮ್ಮ ಮಕ್ಳಿಗೆ ಯಾವತ್ತಪರ್ಚುನಿಟಿ ಸಿಗುತ್ತೆ ನಾನ್ ಮೇಕಪ್ ಮ್ಯಾನ್ ಇವತ್ತು ಹೋಟ್ಲು ಮಾಡ್ತೀನಿ ಅಂತ ಕನ್ಸಲ್ ಕೂಡ ನಾನು ನಂದು ಒನ್ ಮೋರ್ ಒನ್ ಮೋರ್ ಅಂತ ನಮ್ಮ ಮಾತುಗಳನ್ನು ನೀವು ಕೇಳಿ ನೀವೇನ್ ಹೇಳಿ ಕೇಳ್ತೀರಾ ಅದಕ್ಕೆ ಮಾತಾಡ್ತೀವಿ ಒನ್ ಮೋರ್ ಒನ್ ಮೋರ್ ಅಂತೀವಿ ಏನಂತೀರಾ ಬೆಳ್ಳುಳ್ಳಿ ಕಬಾಬ್ ಬಗ್ಗೆ ಏನ್ ಹೇಳ್ತೀರಾ ಬೆಳ್ಳುಳ್ಳಿ ಕಬಾಬ್ ಒಂಥರ ನಿದ್ದೆಯಲ್ಲಿ ಎದ್ರು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂತಾನೆ ಕೇಳಿಸ್ತಿರತ್ತೆ ಇದೆ ದಿನ ಒಂದೊಂದು ಟ್ರೆಂಡ್ ಆಗ್ತಾ ಇದೆ ಅವ್ರವ್ರ ಖುಷಿಗೆ ಅವ್ರವ್ರು ಮಾಡ್ತಾ ಇದ್ದಾರೆ ನಮಗೂ ಖುಷಿ ಆಗತ್ತೆ ಒನ್ ಮೂವರು ಒನ್ಮೂರು ಅಂದ್ಕೊಂಡು ದಿನ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಭಾಳ ಒಂದು ಒಳ್ಳೆ ನಮ್ಮ ಹೋಟ್ಲಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾಯಿದೆ ನಾವು ಮಾಡಿ ಒನ್ ಇಯರ್ ತ್ರೀ ಮಂತ್ಸ್ ಆಯ್ತು ಈಗ ಒಂದು ಟ್ವೆಂಟಿ ಡೇಸಿಂದ ಎಲ್ಲಿ ಕನ್ಸನ್ನು ನೋಡಿದ್ರೂ ಬೆಳ್ಳುಳ್ಳಿ ಕಬಾಬ್ ಅಂತ ಇದ್ದಾರೆ ಎಲ್ಲಿ ನಿದ್ದೆ ಮಾಡ್ತಾಯಿದ್ರು ಬೆಳ್ಳುಳ್ಳಿ ಕಬಾಬ್ ಅಂತಾರೆ ಇದೆಲ್ಲ ನೋಡಿ ನಾವು ಯಾವುದೋ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿದ್ದಕ್ಕೆ ಇದೆಲ್ಲ ಆಗ್ತಾಯಿದೆ ಇದೆಲ್ಲ ನೋಡಿ ನಮ್ಮೆಲ್ಲ ಇವರೆಲ್ಲ ಆಶೀರ್ವಾದ ಇವರೆಲ್ಲ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಭಿಮಾನ ಇದರಿಂದ ನಾನು ಈ ಸಂಸ್ಥೆ ನಡೆಸಿದೆ ಇವತ್ತು ನಿಮ್ಮೆಲ್ಲರಿಂದ ತುಂಬ ಚೆನ್ನಾಗಿದ್ದೀನಿ ನಿಧಾನವಾಗಿ ಬಂದರೆ ಖುಷಿ ಖುಷಿಯಾಗಿ ಊಟ ಕೊಡಬೇಕು ಅಂತ ನನ್ನ ಆಸೆ ಜನ ತುಂಬ ಇದ್ದಾರೆ ನಾನು ಅದಕ್ಕೊಂದು ಸಜೆಷನ್ ಕೊಡೋದು ಒಂದು ಗಂಟೆ ಒಳಗೆ ಬಂದರೆ ಇದು ಆಫೀಸ್ ಏರಿಯಾ ತುಂಬ ಕ್ರೌಡ್ ಆಗಿಬಿಟ್ಟಾಗ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ ಫೀಲ್ ಆಗ್ತಾರೆ ನಿಧಾನವಾಗಿ ಸಾಯಂಕಾಲ ಬನ್ನಿ ಆರೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಹನ್ನೆರಡು ಗಂಟೆವರೆಗೂ ಬೇಕಾರೆ ಕೊಡೋಣ ಆದರೆ ಮಧ್ಯಾಹ್ನದಲ್ಲಿ ದಯವಿಟ್ಟು ಫ್ಯಾಮಿಲೀಸ್ ಬರೋದು ಫೀಲ್ ಮಾಡ್ಕೊಳೋದು ನನಗೆ ತುಂಬ ಬೇಜಾರಾಗ್ತಾಯಿದೆ ಆಮೇಲೆ ನನಗಂತ ಒಂದು ಮೂವತ್ತೇಳು ವರ್ಷದಿಂದ ನನಗಂತ ಕಸ್ಟಮರ್ಸ್ ಇದ್ದಾರೆ ಆ ಕಸ್ಟಮರ್ನ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ ಇದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಪಾಪ್ಯುಲರ್ ಆಗಿದೆ ಇಲ್ಲ ಎಂಟೈರ್ ವರ್ಲ್ಡಲ್ಲಿ ಏನೋ ನೋಡ್ತಾರೆ ಇವತ್ತು ನೋಡಿದ್ರೆ ಕಬಡ್ಡಿ ಪ್ಲೇಯರ್ಸ್ ಮಾಡಿದ್ದಾರೆ ನೆನ್ನೆ ನೋಡಿದ್ರೆ ಅವರು ಸಿಂಗರ್ ಯಾರೋ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ನಮಗೂ ಖುಷಿ ಆಗುತ್ತೆ ನಮ್ಗೆ ಬೇಕು ಇಲ್ಲ ಅಂತೇಳಿಲ್ಲ ನಿಮಗೆ ನಾವು ತೊಂದರೆ ಕೊಡಬಾರ್ದು ನೀವು ಚೆನ್ನಾಗಿರ್ಬೇಕು ನೀವು ಖುಷಿ ಪಡ್ಬೇಕು ಮೋರ್ ಅನ್ಬೇಕು ಏನಂತೀರಾ ಒನ್ ಮೂರ್ ಒನ್ ಮೂರ್ ಅಂತ ನೀವೆಲ್ಲ ಕೇಳಿರ್ತೀರಾ ಆದ್ರೆ ಅವರು ಇದಕ್ಕೂ ಮುಂಚೆ ಏನಾಗಿದ್ರು ಅಂತ ಗೊತ್ತಾ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಾನು ಮುಂಚೆ ನಮ್ಮ ಯಜಮಾನ್ರು ಯಜಮಾನ್ರು ಹೋದ್ರೆ ಗೊತ್ತಲ್ವಾ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೆ ಮೇಕಪ್ ಅಷ್ಟೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಇದೇ ಶಿವಾನಂದ ಸರ್ಕಲಲ್ಲಿ ಕೆ ಸಿ ಎನ್ ಅವ್ರ ಮನೆಯಲ್ಲಿ ದೇವತಾ ಮನುಷ್ಯ ಶೂಟಿಂಗ್ ಇದಾಯ್ತು ನಮ್ಮನೆ ಬಂದು ಶೇಷಾದ್ರಿಪುರ ನಾನು ಶೇಷಾದ್ರಿಪುರದಲ್ಲಿ ನಮ್ಮ ಗುರುಗಳನ್ನೆಲ್ಲ ದೊರ್ಸಮಿ ನೋಡು ಅಂತಿದ್ರು ಸಿದ್ದೇಶ್ ಅಂತಿದ್ರು ನಮ್ಮ ಸಮ ನಮ್ಮ ಸ್ಟಾಫು ಎಲ್ಲ ಸೇರಿಕೊಂಡು ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡೋದೆ ಊಟಕ್ಕೆ ಕರ್ಕೊಂಡೋದಾಗ ಯಜಮಾನ್ರು ಎಲ್ಲಿ ಹೋಗಿದ್ರಪ್ಪ ಮಧ್ಯಾಹ್ನ ಯಾರೂ ಕಾಣಲಿಲ್ಲ ಎಲ್ಲಿ ಊಟ ಮಾಡಿದ್ರಿ ಏನು ಅಂತ ಇಲ್ಲ ಚಂದ್ರು ಮನೆಗೆ ಹೋಯ್ವಿ ತುಂಬ ಚೆನ್ನಾಗಿ ಮಾಡಿದರು ಅಂತ ನಮ್ಮ ಗುರುಗಳು ಹೇಳೋದು ಹೇಳಿದ ತಕ್ಷಣ ಯಜಮಾನ್ರು ಚಂದ್ರು ಬಾಲಣ್ಣವ್ರಿಗೆ ಬೋಟಿ ತುಂಬ ಇಷ್ಟ ನೀವು ಒಂದು ಸಲ ಮಾಡ್ಕೊಂಬಂದ್ಬಿಡಿ ಬಾಪಾಜಿ ನಾಳೆನೇ ಮಾಡಿಬಿಡೋಣ ಬಿಡಪ್ಪಾಜಿ ಅಂದೆ ಮಾಡಿಕ ಅಂದರು ಅಲ್ಲಿ ಬೋಟಿ ಸ್ಟಾರ್ಟ್ ಆಯಿತು ಇವತ್ತರೆಗೂ ಇಷ್ಟು ಇವತ್ತು ಟಿಲ್ ಡೇಟ್ ಅವ್ರಿಗೆ ಅಡುಗೆ ಇದ್ದೀನಿ ಒನ್ ಮೋರ್ ಒನ್ ಮೋರ್ ಅಂತ ಅವರೇ ನಮ್ಮ ಯಜಮಾನ್ರು ನಮ್ಮ ಚಿಕ್ಕ ಯಜಮಾನರು ಅವರು ಅಷ್ಟೇ ಅವರು ನಾನು ನೆನ್ಸ್ಕೊಂಡಿರೋ ದಿನ ಎಲ್ಲ ಅವ್ರ ಪ್ರೀತಿ ಅವ್ರ ಭಾವನೆಗಳು ನಾನಿವತ್ತು ಎಲ್ಲೇ ನೀವೆಲ್ಲ ಕೇಳ್ತೀರ ಫೋಟೋ ಏನಂಗೆ ಹಾಕಿದ್ರೆ ನಾನು ಆ ಮನೆ ಅನ್ನ ತಿಂದಿದ್ದೀನಿ ಆದ್ದರಿಂದ ನಾನಿವತ್ತು ಹೋಟ್ಲು ಮಾಡಿದ್ದೀನಿ ಇದೇ ಶಿವಾನಂದ ಸರ್ಕಲಲ್ಲಿ ಫುಟ್ಬಾತಲ್ಲಿ ಹೋಟ್ಲು ಮಾಡಿ ಇವತ್ತು ಇದೊಂದು ದೊಡ್ಡ ಹೋಟೆಲ್ ಮಾಡಿ ನಿಮ್ಮೆಲ್ಲ ಪ್ರೀತಿ ನಮ್ಮೆಲ್ಲ ಕಸ್ಟಮರ್ಗಳು ಇವತ್ತಿಂದ ಎಲ್ಲ ಮೂವತ್ತು ವರ್ಷದಿಂದ ಬರೋ ಕಸ್ಟಮರ್ಸು ಇದ್ದಾರೆ ಅವರಿಗೆಲ್ಲ ನಾವು ಪ್ರೀತಿ ತೋರಿಸಿದ್ವಿ ಇವಾಗ ಬರ್ತಾಯಿದ್ದಾರೆ ಈ ಬೆಳ್ಳುಳ್ಳಿ ಕಬಾಬಿಂದ ಇದೆಲ್ಲ ಇದ್ದಾರೆ ಭಾಳ ಆನಂದ ಆಗ್ತಾಯಿದೆ ಯಜಮಾನ್ರು ನನ್ನ ಬೆಂತಾಡ್ತಾಯಿದ್ರು ಚಂದ್ರು ಕಷ್ಟಪಟ್ಟೆ ನೀನು ಚೆನ್ನಾಗಿರ್ತೇವೆ ನಮ್ಮ ಚಿಕ್ಕ ಯಜಮಾನ್ರು ಅಷ್ಟೇ ಇವತ್ತು ಇದ್ದಿದ್ರೆ ನಮ್ಮ ಚಿಕ್ಕ ಯಜಮಾನ್ರು ಇದ್ದಿದ್ದರೆ ಗೊತ್ತಲ್ಲ ಯಾರು ಚಿಕ್ಕ ಯಜಮಾನ್ರು ಅಂತ ಅಪ್ಪು ಅವ್ರು ಇದ್ದಿದ್ದರೆ ಅದು ಲೋಕನೇ ಬೇರೆ ಆಗಿರೋದು ಇವತ್ತು ಅವ್ರು ಕೇಳಿ ಇಲ್ಲಾದರೂ ಅವ್ರ ಮನಸ್ಸು ಆ ಪ್ರೀತಿ ಆ ವಿಶ್ವಾಸ ದಿನ ಮಾತಾಡಿರೋ ಮಾತುಗಳು ನಾವು ಅವರ ಸ್ನೇಹಿತರ ಥರ ಇದ್ವಿ ನಾವು ಒಬ್ಬ ಸ್ಟಾಫ್ ಥರ ಇರಲಿಲ್ಲ ಆ ಮನೆಯಲ್ಲಿ ಒಬ್ಬ ನಮ್ಮ ಕೆಲಸ ನಾನು ಅಷ್ಟೇ ಇವತ್ತು ಕೆಲಸದವ್ರು ಅಂತ ಯಾರನ್ನೂ ನನ್ನ ಕೆಲಸದವ್ರ ಥರ ಭಾವನೆಯಲ್ಲಿ ನೋಡೋಲ್ಲ ಆ ಮನೇಲಿ ಏನು ತೋರಿಸ್ಕೊಟ್ರು ಆ ಮನೇಲಿ ಏನು ಪ್ರೀತಿ ತೋರಿಸಿದ್ರು ಜನ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಹೇಳಿದ್ರು ಅದನ್ನು ನಾನು ರೂಢೀಕರಿಸಿ ಇವತ್ತು ನಡ್ಸ್ಕೊಂಡು ಇದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಇವಾಗ ಅಂತೂ ಕೇಳೋಕ್ಕೆ ಆಗ್ತಿಲ್ಲ ಥರ ಆಗಿದೆ ಇದೆಲ್ಲ ದೇವರು ಕೊಟ್ಟ ವರ ಆ ಮನೆ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಮನೆಯವ್ರ ಆಶೀರ್ವಾದ ನನ್ನ ಹತ್ರ ಮಾಡ್ತಿರೋ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಜನ ನನಗೋಸ್ಕರ ದುಡಿದಿದ್ದಾರೆ ನನ್ನ ಸ್ನೇಹಿತರು ದುಡಿದಿದ್ದಾರೆ ನನ್ನ ಫುಟ್ಪಾಥಲ್ಲಿ ಮಾಡಿದಾಗ ನನ್ನ ಸ್ನೇಹಿತರೆಲ್ಲ ನಂಗೆ ಸಪೋರ್ಟ್ ಮಾಡಿದರು ಇವತ್ತು ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಇವತ್ತು ನನ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ ಎಲ್ಲ ನನ್ನ ಮಕ್ಕಳು ನನ್ನ ಒಡಹುಟ್ಟದವರು ಆ ಥರ ನೋಡಿದ್ದೀನಿ ಅವರೆಲ್ಲ ಕಷ್ಟ ನನ್ನ ಶ್ರಮ ಪ್ರತಿಫಲ ಚೆನ್ನಾಗಿ ನಡೀತಾ ಇದೆ ನಿಮ್ಮೆಲ್ಲರಿಗೆ ನಾನು ಪೂರ್ವಕ ವಂದನೆಗಳು ಸರ್ ಇಷ್ಟೊತ್ತು ನಿಮ್ಮ ಜೀವನದ ಬಗ್ಗೆ ಹೇಳಿದ್ರಿ ಈಗ ಬೆಳ್ಳುಳ್ಳಿ ಕಬಾಬ್ ಇಷ್ಟೆಲ್ಲ ಫೇಮಸ್ ಆಗಿದೆ ಅಲ್ಲ ಎಲ್ಲಿ ನೋಡಿದ್ರು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ರಾತ್ರಿ ನಿದ್ದೆ ಮಾಡ್ಬೇಕಾರೆ ಮಧ್ಯರಾತ್ರೀಲಿ ಎದ್ದಿ ರೀಲ್ಸ್ ಬಗ್ಗೆ ಹೇಳುವಂದ್ರು ಒನ್ ಮೋರ್ ಒನ್ ಮೋರ್ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಈ ಐಡಿಯಾ ಎಲ್ಲಿಂದ ಬಂತು ನಿಮಗೆ ಇಲ್ಲ ಮೇಡಮ್ ಇದು ಯಾವುದು ಐಡಿಯಾ ಬಂದಿದ್ದಲ್ಲ ಯಾವುದು ಅಲ್ಲ ಇದು ಮಾಡಿ ಒನ್ ಇಯರ್ ತ್ರೀ ಮಂತ್ಸ್ ಆಯ್ತು ಶೂಟಿಂಗ್ ಮಾಡಿ ಮಾಡೋವಾಗ ನಾನು ಹೇಳುವ ಆಡು ಭಾಷೆಯಲ್ಲಿ ಏಯ್ ರುಬ್ಕುಮಾರ್ ರಾಹುಲ ಏಯ್ ಅದು ರುಬ್ಬೋ ಏಯ್ ಮಿಕ್ಸಿಗೆ ಹಾಕೋ ಅಲ್ಲಾಡ್ಸೋ ಇದೆಲ್ಲ ಏನಂದರೆ ನಮ್ಮದು ನ್ಯಾಚುರಲ್ಲಾಗಿ ಮಾತಾಡಿ ಅದು ಇವತ್ತು ಯಾಕೆ ಈ ಥರ ಆಯಿತು ಇವಾಗ ಯಾವ ಟೈಮು ಏನಂತ ನನಗೆ ಗೊತ್ತಿಲ್ಲ ಇವತ್ತು ದಿಗ್ಭ್ರಮ್ ಆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದು ನಮ್ಮ ಹೋಟ್ಲಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾ ಇರಲಿಲ್ಲ ಅವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಕಲರ್ಸ್ ಟಾಕಿಸೋರು ಏನಾರ ಅವ್ನು ಡಿಫ್ರೆಂಟಾಗಿ ಮಾಡ್ರೇ ಅಂದರು ಅಯ್ಯ ಮಾಡೋಣ ತಗೊಳ್ಳಿ ಎಂದೆ ಅಲ್ಲಾಡಿಸ್ದೆ ರುಬ್ಬ್ದೆ ಒನ್ ಮೋರ್ ಅಂತ ತಿನ್ನಿಸ್ತಾ ಇದ್ದೀನಿ ಇವತ್ತು ಅವ್ರ ಪ್ರೀತಿಗಳು ತುಂಬ ಚೆನ್ನಾಗಿದೆ ಇಷ್ಟೇ ಇದರದ ಲಾಜಿಕ್ ಅವ್ರವ್ರ ಖುಷಿ ಅವ್ರಿಗೆ ಇವಾಗ ಬಂದಿದೆ ಅಲ್ಲಾಡ್ಸಪ್ಪ ಅದಾಡನಪ್ಪ ಇದನ್ನಪ್ಪ ರಾಹುಲ ಇದೆಲ್ಲ ಏನಾಗುತ್ತೆ ತುಂಬ ಖುಷಿ ತರುತ್ತೆ ತುಂಬ ಪ್ರೀತಿ ತರುತ್ತೆ ನಾನು ಅದನ್ನು ಉಳಿಸ್ಕೋಬೇಕು ಎಲ್ಲ ಮಾಡೋದು ದೊಡ್ಡದಲ್ಲ ಅದನ್ನು ಉಳಿಸ್ಕೊಂಡಿದೆಯಲ್ಲ ಈ ಬೆಳ್ಳುಳ್ಳಿ ಕಬಾಬ್ಗೆ ರೆಸಿಪಿ ರಾಜ ನಾನೇ ತೋರಿಸ್ದೆ ಅವರೆಲ್ಲ ಪ್ರೀತಿ ತೋರಿಸ್ತಾವ್ರೆ ಆ ಪ್ರೀತಿಗೆ ನಾನು ತುಂಬ ತುಂಬ ಖುಷಿ ಪಟ್ಟಿದ್ದೇನೆ ನಮ್ಮ ಶ್ರಮಕ್ಕೆ ಇವತ್ತೊಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ ಇದನ್ನು ತುಂಬ ರೀತಿಯಲ್ಲಿ ಉಳಿಸ್ಕೋಬೇಕು ಇವತ್ತು ಬಂತು ಜನ ಬಂದುಬಿಟ್ರೆ ನನ್ನ ಪ್ರಾಬ್ಲಮ್ ಆಗುತ್ತೆ ಅನ್ನೋದಲ್ಲ ಅದನ್ನು ನಾವು ಉಳಿಸ್ಕೋಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಒಂದು ಸ್ಟೆಪ್ ಐ ಸ್ಟೆಪ್ಪಾಗಿ ಹೋಗ್ತಾ ಇದ್ದರೆ ಖುಷಿ ಆಗುತ್ತೆ ಬನ್ನಿ ನಿಮ್ಮ ಪ್ರೀತಿ ತೋರಿಸಿ ಆರೂವರೆ ರಾತ್ರಿ ಹನ್ನೊಂದು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಟಿಫನ್ನೇ ಊಟ ರೆಡಿಯಾಗಿರುತ್ತೆ ಹತ್ತು ಒಂದು ಗಂಟೆವರೆಗೂ ಬನ್ನಿ ನೀವು ಬೇಜಾರಾಗಲ್ಲ ತಿನ್ಕೊಂಡು ಹೋಗ್ತೀರಾ ಒಂದೂವರೆಯಿಂದ ಮೂರು ಗಂಟೆ ದಯವಿಟ್ಟು ಪ್ಲೇಸ್ ಬರೋದು ಸರಿ ಈಗ ನೀವು ಸೆಲೆಬ್ರಿಟಿ ಆಗೋಗಿದ್ದೀರಾ ಸೊ ಇದ್ರ ಬಗ್ಗೆ ಜನ ಬಂದು ಒಂದು ಸೆಲ್ಫಿ ಸರ್ ಒಂದು ವೀಡಿಯೋ ಸರ್ ಅನ್ಬೇಕಾದ್ರೆ ನಿಮಗೆ ಏನು ಅನ್ಸುತ್ತೆ ಸರ್ ನೀನು ನೋಡಿ ನನಗೆ ಆ ಮನೇಲಿ ತೋರಿಸಿದ್ದಾರೆ ಯಾಕೆಂದರೆ ನಾನು ಅಲ್ಲೇ ಇದ್ದವನು ಸಿನಿಮಾದಲ್ಲಿ ಇದ್ದವನು ಯಾರ ಜೊತೆ ಹೆಂಗೆ ಸ್ಪ ಸ್ಪಂದನೆ ಮಾಡಬೇಕು ಯಾರ ಜೊತೆ ಚೆನ್ನಾಗಿ ನೋಡ್ಕೋಬೇಕು ಯಾರ ಜೊತೆ ಬಂದವನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ಬೇಕು ನನಗೆ ಬೇಜಾರೇ ಇಲ್ಲ ಏನಂದ್ರೆ ಸೆಲ್ಫಿ ಕೇಳ್ತಾರೆ ವಿಡಿಯೋ ಕೇಳ್ತಾರೆ ಖುಷಿ ಆಗುತ್ತೆ ನಾನು ಚೆನ್ನಾಗಿ ಇದರಿಂದ ಬಂದಿದ್ದೀನಿ ಸರ್ ಬಾಗಲಕೋಟೆಯಿಂದ ಬಂದಿದ್ದೀನಿ ಚಿತ್ರದುರ್ಗ ಇಂದ ಬಂದಿದ್ದೀನಿ ನಾನು ಆನೆಕಲ್ಲಿಂದ ಬಂದಿದ್ದೀನಿ ನಮ್ಮ ಇವತ್ತೊಬ್ಬರು ಆಸ್ಟ್ರೇಲಿಯಾದಿಂದ ಬಂದಿದ್ರು ಸಹ ನಿಮ್ಮ ಅಡಿಗೆ ಎಲ್ಲ ಕಲ್ತ್ಬಿಟ್ಟು ನಾವು ಸೂಪರಾಗಿ ಮಾಡಿದ್ದೀವಿ ಅಂತ ಖುಷಿಯಾಗಿ ಹೇಳ್ತಾರೆ ದಿನ ಒಂದು ವಾರ ದಿನದಲ್ಲಿ ಒಂದು ನಾಲ್ಕು ಫೋನ್ ಬರುತ್ತೆ ಫಾರಿನಿಂದ ಅಲ್ಲ ಅದಲ್ಲ ನಮ್ಗೆ ಯಾವ ಜನ್ಮದ ಪುಣ್ಯ ಇವಲ್ಲ ಪುಣ್ಯ ಇದಲ್ಲ ನಾವು ಈಸಿ ಅಲ್ಲ ಯಾವುದೇ ಒಂದು ಕ ಒಬ್ರು ನಾಲ್ಗೆ ರುಚಿ ಕೊಡಬೇಕು ಹೋದರೆ ಅದ್ರ ಬ ಅದು ನಮ್ಮ ತಾಯಿ ಕಲಿಸಿದ್ರು ಯಜಮಾನ್ರು ತಿಂದರು ಇವತ್ತು ನನಗೆ ಸರಸ್ವತಿ ಒಲ್ದಿದೆ ದುರಹಂಕಾರ ಪಡಬಾರ್ದು ಕಲ್ತಿದ್ದೀವಿ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ನಾಲ್ಕು ಜನ ಕಲೀಲಿ ಇವತ್ತು ಅಡುಗೆ ಕಲ್ತಿ ಎಷ್ಟು ಜನ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಎಷ್ಟು ಜನ ಖುಷಿ ಪಡ್ತಾ ಇದ್ದಾರೆ ನೀವು ಹೇಳ್ಕೊಡೋ ಮಾ ಅಡುಗೆ ಇದೆಯಲ್ಲ ಸರ್ ಹಳೇ ಕಾಲದ ಸರ್ ನಾವು ಯಾವುದು ರೆಡಿಮೇಡ್ ಪೌಡರ್ಸ್ ಇಲ್ಲ ನಮ್ಮದೇ ಮಸಾಲೆ ನಮ್ಮದೇ ಆಟ ಬೆಳಿಗ್ಗೆ ಆರು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಅದಕ್ಕೋಸ್ಕರ ಇದೇ ಹೋಟ್ಲ ಮೇಲ್ಗಡೆ ಮನೆ ಮಾಡ್ಕೊಂಡಿದ್ದೀನಿ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಇನ್ನೂ ಅರ್ಧ ಗಂಟೆ ಎಕ್ಸ್ಟೆನ್ಷನ್ ಮಾಡೋಣ ಯಾರನ್ನೂ ಬೇಸರ ಪಡಿಸ್ಬಾರ್ದು ಸರ್ ಈಗ ರಾಹುಲ ಬಗ್ಗೆ ಏನು ಹೇಳ್ತೀರಾ ನೋಡಮ್ಮ ರಾಹುಲ ನಾನು ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ರಾಹುಲ್ ಬಂದು ನನ್ನ ಹತ್ರ ಆ ಟೈಮಲ್ಲಿ ನಮ್ಮವರು ಸ್ವಲ್ಪ ಎಲ್ಲ ಕೈ ಕೊಟ್ಟಿದ್ರು ಕೊರೋನಾ ಇವತ್ತು ಹೇಳ್ತೀನಲ್ಲ ಇವತ್ತು ಅವರೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ರಾಹುಲ ರಾಹುಲ ಅಂತ ನೋಡಿ ಯಾರ ಅದೃಷ್ಟ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಅವತ್ತು ಬಂದ ನನ್ನ ಟೈಮ್ಗೆ ಎಲ್ಪ್ ಆದ ಇವತ್ತು ರಾಹುಲ ರಾಹುಲ ಅಂತ ಅವ್ನ ಹೆಸರು ಕರೀತಾರೆ ಆಗುತ್ತೆ ಅವನು ಅದನ್ನು ಉಳಿಸ್ಕೊಂಡೋಗು ಅದನ್ನು ಜಂಬ ಅಹಂಕಾರ ತೋಸರೆ ಬದೋಕ್ಕಾಗಲ್ಲ ಇವತ್ತು ದೇವ್ರು ಕೊಟ್ಟವನೇ ಅಂದ್ರೆ ಅವ್ನು ಉಳಿಸ್ಕೊಂಡು ಚೆನ್ನಾಗಾದರೆ ಸಂತೋಷ ನನ್ನ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಅವನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಕಲಿಯೋದು ಮಾಡೋದು ಎಲ್ಲ ಅವರಿಷ್ಟ ಇಷ್ಟ ಇರಲಿ ಇವತ್ತು ನನಗೇನು ಬೇಜಾರಿಲ್ಲ ನಮ್ಮ ಹುಡುಗರು ಚೆನ್ನಾಗಿದ್ದಾರಾ ಅವ್ರಿಗೆ ಒಂದು ಅಂಗಡಿ ಮಾಡಿಕೊಡ್ತೀನಿ ಚೆನ್ನಾಗಿರಿ ಬದುಕಿ ರಾಹುಲ್ಲ ಕಿಚನ್ ಅಂತಲೇ ಮಾಡಲಿ ಬೇಜಾರಿಲ್ಲ ಬೇರೆಯವ್ರಿಗೋಗಿ ಈ ರೆಸಿಪಿ ಹೇಳಬಾರ್ದು ಯಾಕಂದರೆ ನಾವು ಮಾಡಿರೋದು ನಾವು ಕಲಸಿರೋ ಕಲೆನ ಅವನು ಉಪಯೋಗಿಸ್ಕೊಂಡ್ರೆ ಸಂತೋಷ ಪರರ್ಗೆ ಹಂಚಬಾರ್ದು ಕಲ್ತ್ಕೊಳ್ಳಿ ಮಾಡೋಕ್ಕೆ ತೋರ್ಸ್ಕೊಟ್ಟಿದ್ದಿ ಕಲ್ತ್ಕೊಳ್ಳಿ ಇದೆಲ್ಲ ಬಂದು ತುಂಬ ಕಷ್ಟವಾದ ಇಂಡಸ್ಟ್ರಿ ಆ ನಾಲ್ಗೆ ರುಚಿ ಕೊಡೋತಿದೆಲ್ಲ ಇವತ್ತು ನೋಡಿ ಆ ಮಕ್ಳು ಬಂದಿದ್ರು ಖುಷಿ ಪಡ್ತಾರೆ ಅವ್ರು ಜನ ಬರ್ತಾ ಇದ್ದಾರೆ ಖುಷಿ ಪಡ್ತಾರೆ ದೊಡ್ಡ ತಂದೆ ತಾಯಿಗಳು ಬರ್ತಾರೆ ಚಂದ್ರವರೇ ನಿಜ್ವಾಲೂ ಕೈ ಮುಗಿತೀನಿ ತುಂಬ ಚೆನ್ನಾಗಿ ಇದೆಲ್ಲ ನಮ್ಗೊಂದು ಖುಷಿ ಏ ನಮ್ಮ ರಾಹುಲ ಚೆನ್ನಾಗಿರಲಿ ನಂಗೆ ರಾಹುಲ್ನ ಬಗ್ಗೆ ಬೇಜಾರಿಲ್ಲ ರಾಹುಲ್ ಇನ್ನೂ ಚೆನ್ನಾಗಿರಬೇಕು ಆದರೆ ಅವ್ನು ಸ್ವಲ್ಪ ತೆಗಿ ಬಗಿ ಹೋಗೋದು ನೀವುಗಳು ಮಾಡ್ತಾ ಇರೋದು ನೋಡಿದ್ರೆ ಬಂದಾಗಲ್ಲ ರಾಹುಲ ಆ ರಾಹುಲ್ ಅಂತ ಇದ್ದೀರ ಪಾಪ ಬ ರಾಹುಲ ರಾಹುಲ ಅಂತ ಡ್ಯಾನ್ಸ್ ಆಡ್ತಾವ್ರೆ ಫೋಟೋ ಸೆಲ್ಫಿ ಅಂತಾರೆ ತೆಗೀಲಿ ಕೆಲಸ ಮಾಡೋವಾಗ ತೊಂದರೆ ಕೊಡಬಾರ್ದು ಇದು ಬಂದು ಒಂದು ಚೂರೇನ ಕಣ್ಮುಚ್ಚಿದ್ರೆ ಪದಾರ್ಥ ಕೆಟ್ಟೋಗುತ್ತೆ ತಳ ಅಂಟಿದ್ರೆ ಮುಗಿದೋಯ್ತು ಕತೆ ಅದಕ್ಕೆ ತುಪ್ಪ ಅಲ್ಲ ಏನು ಹಾಕಿದ್ರು ಒನ್ ಮೋರ್ ಆಗಲ್ಲ ಅದು ಬ್ಯಾಕ್ ಮೋರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅವನು ಉತ್ತೇಜನ ಮಾಡಿದ್ದೀರಾ ತುಂಬ ಖುಷಿ ಆಗತ್ತೆ ನೀವೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿ ಇದೆ ನಾನು ಹೇಳಿದ್ದೀನಿ ರಾಹುಲ್ ಅವ್ರ ಬಗ್ಗೆ ಏ ಇಲ್ಲ ರೀ ಅವ್ನು ಒಳ್ಳೆ ಟೈಮಲ್ಲಿ ನನಗೆ ಬಂದ ಅವ್ನು ಚಿಕ್ಕ ಬಂದಿದ್ದು ಚಿಕ್ಕ ಹುಡುಗ ಏಳು ಸಾವಿರ ಸಂಬಳಕ್ಕೆ ಬಂದ ಇವತ್ತು ಇಪ್ಪತ್ನಾಲ್ಕು ಸಾವಿರ ಸಂಬಳ ತಗೋತ ಅವನು ನನಗೆ ಖುಷಿಯಾಗತ್ತೆ ನಾನು ಯಾರಿಗೂ ಹುಡುಗರು ನಾನು ದುಡ್ಡು ಅನ್ನೋದಲ್ಲ ಎಕ್ಸ್ಟ್ರಾ ಕೊಡ್ತೀನಿ ಖುಷಿ ಕೊಡ್ತೀನಿ ಡೈಲಿ ಖರ್ಚಿಗೆ ಕೊಡ್ತೀನಿ ಯಾವ ಓನರು ಕೊಡೋಲ್ಲ ನಾನು ದುಡಿದ್ರೆ ಹತ್ತು ಪರ್ಸೆಂಟ್ ಭಾಗ ಬಂದಿದ್ದು ಲಾಭದಲ್ಲಿ ಕೊಟ್ಟೇ ಕೊಡ್ತೀನಿ ನಮ್ಮ ಮಕ್ಕಳಿಗೆ ಏನಕ್ಕೆ ಅಂದ್ರೆ ಅವರಿಂದ ನಾವು ಬದುಕಕ್ಕಾಗೋದು ನಮ್ಮಲ್ಲಿ ನಾಗ ಅಂತ ಒಬ್ಬ ಇದ್ದಾನೆ ಅವನು ನನ್ನ ಹತ್ರ ಹದಿನೈದು ವರ್ಷ ಕುಕ್ಕು ನಾನು ಹೇಳ್ಕೊಟ್ಟಂಗೆ ಅವ್ನು ಮಾಡ್ತಾನೆ ಅವನು ಮನೆ ಅವ್ನು ಬಿಟ್ಟ ಅವನಿಗೂ ಫೀಲ್ ಆಗಿಬಿಟ್ಟವನೇ ಅಯ್ಯೋ ರಾಹುಲನ್ನು ಹತ್ತಿಸ್ಬಿಟ್ರು ಇವತ್ತು ನೋಡ್ರೆ ನಾನು ಡಮ್ಮಿ ಆಗಿಬಿಟ್ಟೆ ಅದು ಡಮ್ಮಿ ಅಲ್ಲ ನೀನು ತಿರಸ್ಕಾರ ಮಾಡಿ ಹೋಗಿದ್ದೆ ಆವತ್ತು ರಾಹುಲ್ ಆಗ ಬಂದ ಅದೇ ನೀನೇ ಇದ್ದರೆ ನಾಗ ಇದ್ದೆ ಯಾವತ್ತು ಯಾರ್ಯಾರು ಆಪರ್ಚುನಿಟಿ ಸಿಗುತ್ತೆ ನಾನು ಮೇಕಪ್ ಮ್ಯಾನ್ ಇವತ್ತು ಹೋಟ್ಲು ಮಾಡ್ತೀನಿ ಅಂತ ಕನ್ಸಲ್ಲಿ ಕೂಡ ನನ್ನಿರ್ಲಿಲ್ಲ ಎಲ್ಲೂ ಕೆಲಸ ಮಾಡಿಲ್ಲ ಎಲ್ಲೂ ಇಲ್ಲ ನೋಡಿದ್ದನ್ನ ಮಾಡ್ತೀನಿ ಮಾಡಿದ್ದನ್ನು ತಿನ್ನಿಸ್ತೀನಿ ಒನ್ ಮೋರ್ ಒನ್ ಮೋರ್ ಅಂತೀನಿ ನನಗೆ ಈ ಕಲೆ ಕುಕ್ ನಾನು ಆಮೇಲೆ ನನಗೆ ಕೆಲಸ ಅಂತ ಮಾಡಲ್ಲ ಇದು ನನ್ನ ಬದುಕಿಸ್ತಾ ಇದೆ ಅದಕ್ಕೆ ಇನ್ನೂ ಪ್ರೀತಿ ತೋರಿಸಿ ಅದನ್ನು ರುಚಿ ಕೊಟ್ಟು ಒನ್ ಮೋರ್ ಅನ್ಬೇಕು ಅಷ್ಟೇ ವಿಷಯ ಸರ್ ನೀವು ಮೇಕಪ್ ಮಾಡ್ತಿದ್ರಿ ಅಲ್ವಾ ಅದನ್ನು ಬಿಟ್ಟು ಕುಕ್ ಮಾಡೋ ಫೀಲ್ಡಿಗೆ ಯಾಕೆ ಬಂದ್ರಿ ಅದು ಏನ ನಾನು ಬಂದಿದ್ದ ಕಾರಣ ಅದೆಲ್ಲ ನನಗೂ ಸ್ವಲ್ಪ ಸಿನಿಮಾ ಬೇಜಾರಾಗಿತ್ತು ಆಮೇಲೆ ನನಗೆ ಒಂದು ಬಿಸ್ನೆಸ್ನೇ ನಾನೇ ಬದುಕಬೇಕು ಅನ್ನೋ ಒಂದು ಆಸೆ ಇತ್ತು ತುಂಬ ನಾನು ತುಂಬ ನನಗೆ ನನಗೆ ಓನರ್ಸ್ ಎಲ್ಲ ತುಂಬ ಚೆನ್ನ ನಮ್ಮ ಮಾಲಾಶ್ರಿಯವರು ಆಯಾ ನನ್ನ ನನ್ನ ತಂಗಿ ಅಂದ್ಕೊಳ್ಳಿ ನಮ್ಮ ಮನೆ ಥರ ನಮ್ಮ ಮನೆ ಆ ಹುಡುಗಿ ಈಗ ಮನೆ ನಮ್ಮ ಮನೆ ಪೂಜೆಗೆ ಬಂದಿದ್ದರು ನಮ್ಮ ಬಾಸ್ ಮಿಸ್ಸಸ್ ಬಂದಿದ್ದರು ಎಲ್ಲ ಮನೆ ನಾವು ಯಾವತ್ತೂ ಅವ್ರದ್ದು ಚೆನ್ನಾಗಿ ಇವತ್ತು ನಮಗೆ ಗೌರವ ಕೊಡ್ತಾರೆ ನನಗೇನಾಯಿತು ಒಂದು ಏನೋ ಒಂದು ವಿಷಯದಲ್ಲಿ ಒಂದು ಇನ್ಸಿಡೆನ್ಸ್ ಆಯಿತು ಮೊನ್ನೆ ನಾವು ನಮ್ಮ ಮೇಡಮ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ ಏನೋ ಮೇಡಮ್ ಹಿಂಗೆ ಹಿಂಗೆ ಆಯಿತು ಅದಕ್ಕೆಲ್ಲ ಹ್ಯಾ ಪ್ರತಿ ಉತ್ತರಗಳು ಬಂದು ಆಮೇಲೆ ನನಗೆ ಇನ್ನೊಬ್ಬರ ತಲೆ ಬೊಗ್ಸಿ ಬದುಕಬೇಕು ಅನ್ನೋ ಜೀವನ ಮುಂಚೆಯಿಂದ ಇಲ್ಲ ನಾನು ಚೆನ್ನಾಗಿರ್ಬೇಕು ನಾನು ಬದುಕಬೇಕು ನಾನು ಜನದ ಹತ್ರ ಒಳ್ಳೆಯ ಹೆಸರು ಮಾಡು ನಮ್ಮ ತಂದೆ ತಾಯಿಯೆಲ್ಲ ತುಂಬ ರಿಚ್ ಫ್ಯಾಮಿಲಿ ನಾನು ಅದನ್ನೆಲ್ಲ ತಿರಸ್ಕಾರ ಮಾಡಿ ಫುಟ್ಪಾತಲ್ಲಿ ಮಾಡಿದೆ ಅವಾಗ ಫುಟ್ಪಾತ್ಗೆ ಭಾಳ ಬೆಲೆ ಇತ್ತು ಭಾಳ ಅಂದರೆ ಭಾಳ ಬೆಲೆ ಇತ್ತು ಒಂದು ಟ್ರೈ ಮಾಡೋಣ ಅಂಥೇಳಿ ನಮ್ಮ ಮಹಾಲಾಜಿಯವರು ಜಿಂದಾಲಲ್ಲಿ ಅಡ್ಮಿಟ್ ಆದರು ಜಿಂದಾಲಲ್ಲಿ ಅಡ್ಮಿಟ್ ಆದಾಗ ಇದೊಂದು ಟ್ರೈ ಮಾಡಿ ನೋಡೋಣ ಅಂಥೇಳಿ ಮನೇಲಿ ಅಡುಗೆ ಮಾಡಿ ತೊಗೊಂಡೋಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಇದೇ ಕ್ರೆಸೆಂಟ್ ರೋಡ್ ಮಲ್ಲಿಗೆ ಹಾಸ್ಪಿಟ್ಲು ಫುಟ್ಪಾತ್ ಮೇಲೆ ಮಾಡಿದೆ ಒಂದು ಹತ್ತು ಹತ್ತು ತಾ ತಾ ಇವತ್ತು ಈ ಮಟ್ಟಿಗೆ ಬಂದೆ ಸಿನಿಮಾ ಬೇಜಾರಾಯಿತು ಅನ್ನೋದು ಕಾರಣ ಅಂದರೆ ಸಿನಿಮಾ ಬೇಜಾರಲ್ಲ ನಾವು ಒಂದು ವೃತ್ತಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ ತಿರ್ಗ ತೊಂಬತ್ತೇಳಲ್ಲಿ ಒಂದು ಒಂದು ನಾಲ್ಕು ಪಿಕ್ಚರ್ ಕೆಲಸ ಮಾಡಿದೆ ಆಗಲಿಲ್ಲ ಓನರ್ ಆಗಿಬಿಟ್ಟಿದೆ ಅದರಿಂದ ಖುಷಿಯಾಗಿತ್ತು ನಡ್ಕೊಂಡು ಇದೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಈ ಆನಂದ ಈ ಪ್ರೀತಿ ಎಲ್ಲಿ ಸಿಗುತ್ತೆ ಇದನ್ನ ನಾವು ಉಳಿಸ್ಕೊಳ್ಳೋಬೇಕು ಏಯ್ ನಾವು ಮಾಡಿದೆ ಸರಿ ನಾನು ಪ್ರತಿಯೊಬ್ಬರ ಹತ್ರ ಅವತ್ತೇನು ಸ್ಪಂದೆ ಇದ್ದೆ ಫುಟ್ಬಾತ್ ವ್ಯಾಪಾರದಲ್ಲಿ ಆಟೋ ಚಾಲಕರು ಆಮೇಲೆ ಪೇಂಟ್ ಹೊಡೆಯೋರು ಗಾರೇ ಕೆಲಸದವ್ರು ಬಂದು ಊಟ ಮಾಡ್ತಾರೆ ಇವತ್ತು ನಾನು ಎಲ್ಲೇ ಸಿಗಲಿ ಕರೆಸಿ ಅವ್ರ ಕಾಪಿ ಕುಡಿಸಿ ಅಂತ ಮೂಲ ಅಂದರೆ ನನಗೆ ಖುಷಿ ಆಗೋಲ್ಲ ನನಗೆ ಬೇಕಾಗಿರೋದೇನೋ ಅವರಿಂದ ನಾನು ಬದುಕಿದ್ದೀನಿ ಇವತ್ತೆಷ್ಟೋ ಹೋಟ್ಲುಗಳಿದೆ ತೆಗೆದಿದ್ದಾರೆ ಮುಸ್ತಾರೆ ಆ ಪ್ರೀತಿ ಪ್ರತಿ ನಾನು ಬೆಳಿಗ್ಗೆ ಆರು ಗಂಟೆಗೆ ಬಂದರೆ ರಾತ್ರಿ ಹನ್ನೊಂದು ಗಂಟೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತೀನಿ ಬೇಜಾರೇ ಆಗೋಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತೀನಿ ಒಂದು ಫ್ಯಾಮ್ಲಿ ಥರ ಮಾತಾಡ್ತೀವಿ ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರೀತಿ ತೋರಿಸ್ತಾರೆ ಅದರಲ್ಲಿ ನಾನು ಮಾಡಿ ಇವಾಗ ಬೆಳ್ಳುಳ್ಳಿ ಕಬಾಬ್ ಬಾಯ್ಬಿಟ್ಟು ಇನ್ನೂ ತೋರಿಸ್ತಾರೆ ಜನ ಬರ್ತಾ ಇದ್ದಾರೆ ಪ್ರೀತಿ ಇದೆ ನಿಮ್ಮೆಲ್ಲರ ವಿಶ್ವಾಸ ಇದೆ ನೀವು ಬಂದಿದ್ದಕ್ಕೆ ನಾನು ಚಿರಋಣಿ ಇನ್ನೂ ಏನು ಬೇಕಾದ್ರೂ ಕೇಳಿ ಯಾಕಂದರೆ ಸಮಯ ಅವಕಾಶ ಇಲ್ಲ ಎಲ್ಲ ಬಂದಿದ್ದಾರೆ ಅವ್ರನ್ನೂ ಮಾತಾಡಿಸ್ಬೇಕು ಅವನ್ನೆಲ್ಲ ಪ್ರೀತಿಯಿಂದ ನೋಡಿದ್ರೆ ನಾನು ಬದುಕ್ದಂಗೆ ಆಗುತ್ತೆ ನಿಮ್ಮದು ಸಿಗ್ನೇಚರ್ ಸ್ಟೆಪ್ ಇದೆ ಅಲ್ವಾ ಒನ್ ಮೋರ್ ಒನ್ ಮೋರ್ ಅದನ್ನ ಒಟ್ಟಿಗೆ ಸ್ಟಾರ್ಟ್ ಮಾಡುವ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಚಟ ಪಟ ಚಟ ಪಟ ಏನಂತ ರಾಹುಲ್ ಒನ್ ಮೌನ್